ಶ್ರೀ ಮುಕ್ತಿನಾರಾಯಣ ನಮಃ. ಇವತ್ತು ವಾರಕ್ಕೊಂದು ಕತೆ ಅನ್ನುವ ಮಾಲಿಕೆಯಲ್ಲಿ ಮತ್ತೊಂದು ಕಥೆಯನ್ನು ತಿಳ್ಕೊಳ್ಳೋಣ. ಅದರ ಹಿಂದೆ ಇರತಕ್ಕಂತಹ ವಿಶೇಷವಾದ ವಿಚಾರವನ್ನು ಕೂಡ ನಾವು ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಏನು ಈ ಬನ್ನಿಯಿಂದ ಬಂಗಾರ? ಈ ಬನ್ನಿ ಮರಕ್ಕೆ ಬಹಳಷ್ಟು ವಿಶೇಷತೆಗಳಿದೆ. ಅದರ ವಿಚಾರ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಆ ಒಂದು ವೃಕ್ಷದ ಮಹತ್ವ ತಿಳಿಯುತ್ತೆ. ಹಿಂದಿನಿಂದಲೂ ಕೂಡ ಯಾಗ ಯಜ್ಞಾದಿಗಳನ್ನು ಮಾಡಬೇಕಾದ್ರೆ ಈ ಶಮಿ ವೃಕ್ಷದ ಚಕ್ಕೆಗಳನ್ನು ತಂದು ಚೆನ್ನಾಗಿ ಉಜ್ಜಿ ಅದರಿಂದ ಅಗ್ನಿಯನ್ನು ಉತ್ಪತ್ತಿ ಮಾಡ್ತಾ ಇದ್ರು. ಯಾರು ಕೂಡ ಅದಕ್ಕೆ ಕರ್ಪೂರ ಆಗಲಿ ಬೆಂಕಿಪಟ್ಟಣ ಆಗಲಿ ಉಪಯೋಗವನ್ನು ಮಾಡ್ತಾ ಇರಲಿಲ್ಲ. ಅಗ್ನಿ ಹಾಗೆ ಪ್ರಜ್ವಲಿಸುವಂತೆ ಮಾಡುವಂತಹ ಒಂದು ವಿಧಾನ. ಹೇಗೆ ಅಂದರೆ ಈ ಶಮಿ ವೃಕ್ಷ ಅಗ್ನಿಯ ಒಂದು ವಾಸಸ್ಥಾನ. ಈ ಅಗ್ನಿಯ ವೀರ್ಯವನ್ನೇ ಸುವರ್ಣ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾಗಿ ಈ ಶಮಿ ವೃಕ್ಷದ ಒಂದು ಎರಡು ಚಕ್ಕೆ ಇದ್ದರೆ ಸಾಕು ಬೆಂಕಿಯನ್ನು ಅಥವಾ ಅಗ್ನಿಯನ್ನು ನಾವು ಉತ್ಪತ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಅದರ ಮುಖಾಂತರ ಯಾಗ ಯಜ್ಞಾದಿಗಳನ್ನು ಹಿಂದೆಲ್ಲೂ ಕೂಡ ಮುನಿಗಳು ಮಹರ್ಷಿಗಳು ಎಲ್ಲ ಮಾಡ್ತಾ ಇದ್ದಂತಹ ಕಾಲ. ಹಿಂದೆ ಒಮ್ಮೆ ಈ ಭರತಖಂಡವನ್ನು ಆಳ್ತಾ ಇದ್ದಂತಹ ಸೂರ್ಯವಂಶದ ರಾಜನಾಗಿರ್ತಕ್ಕಂತಹ ರಘು ಮಹಾರಾಜನ ಆಳ್ವಿಕೆಯ ಕಾಲದಲ್ಲಿ ಕೌಸ್ತೇಯ ಅನ್ನುವಂತಹ ಒಬ್ಬ ಬಡ ಬ್ರಾಹ್ಮಣ ವಿದ್ಯಾರ್ಥಿ ಅವನು ಒಂದು ಗುರುಕುಲಕ್ಕೆ ಬರ್ತಾನೆ. ಅಲ್ಲಿ ಒಬ್ಬರು ಮುನಿಗಳ ಹತ್ರ ತಾನು ಪಾಠ ಪ್ರವಚನಗಳನ್ನೆಲ್ಲವನ್ನು ಕೂಡ ಬಹಳ ಶ್ರದ್ಧೆಯಿಂದ ಕಲಿತುಕೊಳ್ತಾನೆ. ಕಲಿತುಕೊಂಡು ತನ್ನ ವಿದ್ಯಾ ಎಲ್ಲವೋ ಮುಗಿಯುವ ಹಂತಕ್ಕೆ ಬಂದಾಗ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ನಾನು ಗುರುದಕ್ಷಿಣೆಯಾಗಿ ನಿಮಗೆ ಏನನ್ನ ಕೊಡಲಿ ಅಂತ ಕೇಳ್ತಾನೆ. ಅದಕ್ಕೆ ಮಹರ್ಷಿಗಳು ಹೇಳ್ತಾರೆ, ಅವರಿಗೆ ಗೊತ್ತು ಇವನು ಬಡ ಬ್ರಾಹ್ಮಣ, ಇವನ ಹತ್ರ ಏನೂ ಇಲ್ಲ, ಇವನ ಹತ್ರ ಏನು ಕೇಳೋದು ಅಂತೇಳಿ ಅವರು, ಏನು ಬೇಡಪ್ಪ ನಿನ್ನ ವಿದ್ಯಾರ್ಜನೆ ಮುಗಿದಿದೆ, ನೀನು ಇನ್ನು ಆಶ್ರಮವನ್ನು ಬಿಟ್ಟು ಹೊರಡಬಹುದು ಅನ್ನುವ ಮಾತನ್ನು ಹೇಳ್ತಾರೆ. ಆದರೆ ಕೌಸ್ತೇಯನಿಗೆ ಮನಸ್ಸು ಒಪ್ಪಿಗೆ ಆಗೋದಿಲ್ಲ. ಇಷ್ಟು ದಿವಸ ನನ್ನನ್ನು ಕೂಡಿಸಿ ಪಾಠ ಹೇಳ್ಕೊಟ್ಟಿದ್ದಾರೆ, ಯಾವುದಾದರೂ ರೂಪದಲ್ಲಿ ಏನನ್ನಾದರೂ ಕೂಡ ಇವರಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅನ್ನುವ ಮನಸ್ಸು ಅವನದು. ಹಾಗಾಗಿ ಅವನು ಆಗ್ರಹಪಡಿಸಿ ಕೇಳ್ತಾನೆ, ಇಲ್ಲ ನೀವು ಏನನ್ನಾದರೂ ನನ್ನಿಂದ ಸ್ವೀಕಾರ ಮಾಡಬೇಕು ಅಂತ. ಅವ್ರಿಗೆ ತುಂಬ ಕೋಪ ಬರುತ್ತೆ, ಏನಿದೆ ಅವನ ಹತ್ರ ಕೊಡೋಕ್ಕೆ, ಏನೋ ಕೊಡ್ತೀನಿ ಕೊಡ್ತೀನಿ ಅಂತಾನಲ್ಲ ಅಂದ್ಬಿಟ್ಟು, ಹಾಗಾದರೆ ಕೊಡೋದೇ ಆದರೆ 10 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಡು ನನಗೆ ಅಂತ ಕೇಳಿಬಿಡ್ತಾರೆ. ಇವನಿಗೆ ಊಹೆನೇ ಇರಲಿಲ್ಲ ಗುರುಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುರುದಕ್ಷಿಣೆಯನ್ನು ಕೇಳಬಹುದು ಅಂತ. ಸುಸ್ತಾಗಿ ಹೋಗ್ಬಿಡ್ತಾನೆ ಕೇಳಿದ್ದೇನೆ. ಆದರೂ ಕೂಡ ಆಯಿತು ಅಂತ ಒಪ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಹೊರಟು ಅವನು ಈ ರಘು ಮಹಾರಾಜನ ಆಸ್ಥಾನಕ್ಕೆ ಬರ್ತಾನೆ. ಈ ರಘು ಮಹಾರಾಜನಿಂದ ಒಂದು ಪದ್ಧತಿ ಇರುತ್ತೆ. ಪ್ರತಿ 12 ವರ್ಷಕ್ಕೆ ಒಮ್ಮೆ ತನ್ನ ಭಂಡಾರದಲ್ಲಿರ್ತಕ್ಕಂತಹ ತನ್ನ ಕೋಶದಲ್ಲಿರುವಂತಹ ಎಲ್ಲ ಧನ ಕನಕ ವಸ್ತುಗಳು ಏನೇನಿತ್ತೋ ಎಲ್ಲವನ್ನು ಕೂಡ ಎಲ್ಲ ರಾಜ್ಯದ ಪ್ರಜೆಗಳನ್ನು ಕರೆದು ಅವರಿಗೆ ದಾನವಾಗಿ ಕೊಟ್ಟುಬಿಡ್ತಿರ್ತಾನೆ. ಆದರೆ ಕೆಲವೇ ದಿವಸಗಳಲ್ಲಿ ಇವನ ತಪಶಕ್ತಿಯಿಂದ ಮತ್ತು ಇವನ ಪ್ರಾಮಾಣಿಕವಾಗಿ ಇವನು ರಾಜ್ಯಭಾರ ಮಾಡ್ತಾ ಇರುವಂತಹ ವಿಶೇಷವಾದ ವರ್ಚಸ್ಸಿನಿಂದ ಅವನ ಭಂಡಾರ ಮತ್ತೆ ಮತ್ತೆ ತುಂಬಿಕೊಳ್ತಾ ಇರುತ್ತೆ. ಈ ಕೌಸ್ತೇಯ ಈ ರಘು ಮಹಾರಾಜನ ಆಸ್ಥಾನಕ್ಕೆ ಬರುವ ಹೊತ್ತಿಗೆ ಅದೇ ತಾನೇ ಇವನು ಭಂಡಾರವನ್ನೆಲ್ಲ ಖಾಲಿ ಮಾಡಿಕೊಂಡಿದ್ದ. ಅವನಿಗೆ ಅಲ್ಲಿಗೆ ಬಂದ ಮೇಲೆ ಗೊತ್ತಾಗತ್ತೆ ಇವನಿಗೆ ಈಗ ತಕ್ಷಣದಲ್ಲಿ ಇವನು ಹೇಗೆ ಕೇಳೋದು ಅನ್ನುವ ಒಂದು ಪರಿಸ್ಥಿತಿ. ಆದರೂ ಕೂಡ ಅವನು ಪ್ರತಿನಿತ್ಯ ಆಸ್ಥಾನಕ್ಕೆ ಬರ್ತಾನೆ, ಕೂತಿರ್ತಾನೆ, ಹೋಗ್ತಾನೆ, ಬರ್ತಿರ್ತಾನೆ, ಹೋಗ್ತಿರ್ತಾನೆ. ಒಂದು ದಿವಸ ಆಶ್ಚರ್ಯ ಆಗುತ್ತೆ ರಘು ಮಹಾರಾಜ ಈ ಕೌಸ್ತೇಯನನ್ನು ಕರೆದು, ನೀನು ಯಾರು, ಯಾಕಾಗಿ ಪ್ರತಿದಿನ ಬಂದು ಬಂದು ಆಸ್ಥಾನದಲ್ಲಿ ಕೂತು ಕೂತು ವಾಪಸ್ ಹೋಗ್ತಾ ಇದ್ದೀಯಾ, ಏನು ನಿನ್ನ ವಿಚಾರ ಅಂತ ಕೇಳ್ತಾನೆ. ಆವಾಗ ಕೌಸ್ತೇಯ ಹೇಳ್ತಾನೆ, ನಾನು ಒಬ್ಬ ಬಡ ವಿದ್ಯಾರ್ಥಿ, ಗುರುಗಳ ಹತ್ರ ನಾನು ವಿದ್ಯೆಯನ್ನು ಕಲಿತೆ, ಅವರಿಗೆ ಗುರುದಕ್ಷಿಣೆಯಾಗಿ ನಾನು 10 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಡಬೇಕು, ನನ್ನ ಹತ್ರ ಇಲ್ಲ, ತಮ್ಮನ ಸಹಾಯ ಕೇಳೋಣ ಅಂತ ಬಂದೆ ಅಂತ. ರಘು ಮಹಾರಾಜನಿಗೆ ಇವನಿಗೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಬೇಕು, ಒಬ್ಬ ವಿದ್ಯಾವಂತ ಬ್ರಾಹ್ಮಣ, ಇವನಿಗೆ ಏನನ್ನಾದರೂ ಸಹಾಯ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಅವನ ಬೊಕ್ಕಸ ಖಾಲಿಯಾಗಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಯಾವುದಾದ್ರೂ ರೂಪದಲ್ಲಿ ಸಂಪಾದನೆ ಮಾಡಬೇಕಲ್ವಾ, ಇಡೀ ಬ್ರಹ್ಮಾಂಡಕ್ಕೆ ಧನಾಧಿಪತಿಯಾಗಿರ್ತಕ್ಕಂತಹ ಕುಬೇರನ ಮೇಲೆ ಯುದ್ಧಕ್ಕೆ ಹೊರಟು ಬಿಡ್ತಾನೆ. ಯುದ್ಧಕ್ಕೆ ತನ್ನ ಚತುರಂಗ ಸೈನ್ಯವನ್ನೆಲ್ಲ ಕಟ್ಟಿಕೊಂಡು ಹೊರಡ್ತಾನೆ. ಹೊರಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಕತ್ತಲಾಗತ್ತೆ. ಕತ್ತಲಾದಾಗ ತಾನು
ರಾತ್ರಿ ಇಲ್ಲಿಯೇ ಉಳಿಯೋಣ ಅಂತ ಹೇಳಿ ಇದ್ದಂತ ಜಾಗದಲ್ಲಿ ಅವನು ಒಂದು ಬಿಡಾರವನ್ನ ಮಾಡಿ ಅಲ್ಲಿ ಉಳಿಯೋದಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತಾನೆ ಅವನು ಉಳಿದಂತ ಜಾಗ ಶಮಿ ವೃಕ್ಷಗಳ ವನ ಅದು ಆ ರಾತ್ರಿ ಅಲ್ಲಿಯೇ ತಂಗುತ್ತಾನೆ ಈ ಕುಬೇರನಿಗೆ ತನ್ನ ದಿವ್ಯ ದೃಷ್ಟಿಯಿಂದ ಈ ರೀತಿ ರಘು ಮಹಾರಾಜ ತನ್ನ ಸೈನ್ಯವನ್ನ ಕಟ್ಟಿಕೊಂಡು ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಹೋಗುತ್ತೆ ಆಮೇಲೆ ಅವನು ಯೋಚನೆ ಮಾಡಿ ತನ್ನ ದಿವ್ಯ ದೃಷ್ಟಿಯನ್ನು ಮತ್ತಷ್ಟು ಅದರ ಮುಖಾಂತರ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ ಅದರ ಮುಖಾಂತರ ಗೊತ್ತಾಗುತ್ತೆ ಇವನು ಯಾರೋ ಒಬ್ಬ ವಿದ್ಯಾರ್ಥಿಗೋಸ್ಕರ ಬಡ ಬ್ರಾಹ್ಮಣನಿಗೋಸ್ಕರ ಒಂದು ರೀತಿಯ ಸಹಾಯ ಮಾಡೋದಕ್ಕೋಸ್ಕರ ಇವನು ನನ್ನಲ್ಲಿಗೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಅವನ ಒಂದು ದೈವಿ ಶಕ್ತಿಯಿಂದ ಅವನು ಅವನು ಉಳ್ಕೊಂಡಿರ್ತಾನಲ್ಲ ಆ ಶಮಿ ವೃಕ್ಷದ ವನ ಆ ವನದಲ್ಲಿ ಅವನಿದ್ದಂತಹ ಆ ವೃಕ್ಷದ ಪ್ರತಿಯೊಂದು ಎಲೆಯೂ ಕೂಡ ಬಂಗಾರದ ನಾಣ್ಯಗಳಾಗಿ ಪರಿವರ್ತನೆ ಆಗುವಂತೆ ಅವನ ಒಂದು ದೈವ ಕೃಪೆಯಿಂದ ಮಾಡಿಬಿಡ್ತಾನೆ ಸರಿ ಬೆಳಗ್ಗೆ ಎದ್ದು ರಾಜ ಎದ್ದೇಳ್ತಾನೆ ರಘು ಮಹಾರಾಜ ಎದ್ದು ನೋಡ್ತಾನೆ ಏನು ಎಲ್ಲವೂ ಕೂಡ ಬಂಗಾರದ ನಾಣ್ಯದಿಂದ ತುಂಬಿ ಹೋಗಿದೆ ಕಣ್ಣು ಕೋರೈಸ್ತಾ ಇದೆ ಬಹಳ ಆಶ್ಚರ್ಯ ಆಗುತ್ತೆ ಇವನು ಏನು ಕಮ್ಮಿ ಅಲ್ಲ ಇವನು ದೈವ ಭಕ್ತ ಅವನು ಒಂದು ನಿಮಿಷ ತಾನು ಕಣ್ಣು ಮುಚ್ಚಿ ಧ್ಯಾನಸಕ್ತನಾಗಿ ನೋಡ್ತಾನೆ ಅವನಿಗೆ ಗೊತ್ತಾಗುತ್ತೆ ಕುಬೇರ ನನಗೆ ಸಹಾಯ ಮಾಡೋಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಹೇಳಿ ಅವನು ತನ್ನ ಯುದ್ಧಕ್ಕೆ ಮುಂದಕ್ಕೆ ಹೋಗೋದನ್ನು ಇಲ್ಲಿಯೇ ನಿಲ್ಲಿಸೋದು ಅಂತ ತೀರ್ಮಾನ ಮಾಡ್ಕೊಳ್ತಾನೆ ನಂತರ ಈ ಕೌಸ್ತೆಯನಿಗೆ ಹೇಳಿ ಕಳಿಸ್ತಾನೆ ಹೇಳಿ ಕಳಿಸ್ತಾನೆ ಅವನು ಬಂದಾಗ ಅವನಿಗೆ ಹೇಳ್ತಾನೆ ಇಲ್ಲಿ ನಿನಗೆ ಬೇಕಾಗಿರುವಂತಹ 10 ಲಕ್ಷ ನಾಣ್ಯಗಳನ್ನು ಬಂಗಾರದ ನಾಣ್ಯಗಳನ್ನು ನೀನು ಇಲ್ಲಿಂದ ಸಂಗ್ರಹ ಮಾಡ್ಕೋ ಸಂಗ್ರಹ ಮಾಡ್ಕೊಂಡು ಹೋಗಿ ನಿನ್ನ ಗುರುಗಳಿಗೆ ಕೊಟ್ಟು ನಿನ್ನ ಗುರುದಕ್ಷಿಣೆಯನ್ನು ತೀರಿಸ್ಕೋ ಅಂತ ಹೇಳಿ ಹೇಳ್ತಾನೆ ಇವನು ಇದನ್ನೆಲ್ಲ ತೆಗೆದುಕೊಳ್ತಾನೆ ಎಲ್ಲವನ್ನು ತೆಗೆದುಕೊಂಡು ರಾಜನಿಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾನೆ ಇದನ್ನೆಲ್ಲ ಮಾಡಿ ಇವನು ತೆಗೆದುಕೊಂಡು ಹೋಗಿ ಗುರುಗಳಿಗೆ ಕೊಡ್ತಾನೆ ಇವನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾನಲ್ಲ ಅದು ಯಾವ ದಿವಸ ಆಶ್ವಯುಜ ಮಾಸ ಶುಕ್ಲ ಪಕ್ಷದ ದಶಮಿ ತಿಥಿಯ ದಿವಸ ಆ ದಿವಸ ಇವನು ಈ ಬಂಗಾರದ ನಾಣ್ಯಗಳ ರೂಪದಲ್ಲಿ ಇದ್ದಂತಹ ಅಂದ್ರೆ ಈ ಶಮಿ ಪತ್ರೆ ಶಮಿ ವೃಕ್ಷದಲ್ಲಿ ಇದ್ದಂತಹ ಶಮಿ ಪತ್ರೆ ಎಲ್ಲವೂ ಕೂಡ ನಾಣ್ಯವಾಗಿ ಹೋಗಿತ್ತು ಅದನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡ್ತಾನೆ ಅಂದಿನಿಂದ ಈ ಶಮಿ ವೃಕ್ಷವನ್ನ ಪ್ರತಿ ವರ್ಷವೂ ಕೂಡ ಈ ಒಂದು ವಿಜಯದಶಮಿಯ ದಿವಸದ ಸಂಕೇತವಾಗಿ ಈ ವೃಕ್ಷಕ್ಕೆ ಪೂಜೆಯನ್ನು ಮಾಡತಕ್ಕಂತದ್ದು ಆ ಪತ್ರೆಯನ್ನು ತಂದು ನಾವು ನಮ್ಮ ಖಜಾನೆಗಳಲ್ಲಿ ಇಟ್ಕೊಳ್ಳತಕ್ಕಂತದ್ದು ಅಥವಾ ನಮ್ಮ ನಗನಾಣ್ಯಗಳನ್ನು ಇಟ್ಕೊಳ್ಳುವಂತಹ ಜಾಗದಲ್ಲಿ ಇಟ್ಕೊಳ್ಳುವಂಥದ್ದು ಪ್ರತೀತಿಯಾಗಿ ಬಂತು ಅಲ್ಲಿಂದ ಮುಂದೆ ಗುರುಗಳಿಗೆ ತುಂಬ ಸಂತೋಷ ಆಗುತ್ತೆ ಅವನನ್ನು ಹರಸಿ ಕಳಿಸಿಕೊಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ಬನ್ನಿ ಪತ್ರೆಯನ್ನು ಕೊಟ್ಟು ಬಂಗಾರದ ರೀತಿಯಲ್ಲಿ ಬಾಳ್ವೆಯನ್ನು ಮಾಡೋಣ ಅಂತ ಪರಸ್ಪರ ಹಂಚಿಕೊಳ್ಳುವಂಥದ್ದು ಹೋಗಿ ಬನ್ನಿ ಪತ್ರೆಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೆ ಪ್ರತೀತಿಯಾಗಿ ಬಂದಿರತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ವಿಜಯದಶಮಿಯ ದಿವಸ ಈ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಬಹಳ ಭಕ್ತಿಯಿಂದ ಆ ಪತ್ರೆಯನ್ನು ತಂದಿಟ್ಕೊಂಡ್ರೆ ಆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅಷ್ಟೇ ಅಲ್ಲ ನಾನು ಸಾಕಷ್ಟು ಜನ ಬಂದಾಗ ನಮ್ಮಲ್ಲಿಗೆ ಜಾತಕವನ್ನು ತೆಗೆದುಕೊಂಡು ಬಂದು ತೋರಿಸೋದಕ್ಕೆ ಬಂದಾಗ ಕೂಡ ತುಂಬ ಜನ ಬಹಳ ಕಷ್ಟಪಡ್ತಾ ಇರ್ತಾರೆ ಎಷ್ಟು ಕಷ್ಟಪಟ್ಟರು ಕೂಡ ಅವರಿಗೆ ಹಣದ ಅಭಾವ ತಪ್ಪೋದೇ ಇಲ್ಲ ಅವರಿಗೆ ಹೇಳ್ತಾ ಇರ್ತೀನಿ ನಿಮ್ಮ ಮನೆಗೆ ಹತ್ತಿರದಲ್ಲಿರತಕ್ಕಂತಹ ಶಮಿ ವೃಕ್ಷ ಎಲ್ಲಾದರೂ ಯಾವುದಾದ್ರೂ ದೇವಾಲಯದಲ್ಲಿ ಇದ್ದರೆ ಅಲ್ಲಿಗೆ ಹೋಗಿ ಒಂದು 21 ದಿವಸ ಆ ಒಂದು ಮರಕ್ಕೆ ಪೂಜೆಯನ್ನು ಮಾಡಿ ಒಂದು ಸಣ್ಣ ಪತ್ರೆಯನ್ನು ಪ್ರಸಾದದ ರೂಪದಲ್ಲಿ ತಂದುಕೊಳ್ಳಿ ಅಂತ ಬಹಳಷ್ಟು ಜನಕ್ಕೆ ಅವರ ಜೀವನದಲ್ಲಿ ಬಂದಿರತಕ್ಕಂತಹ ಧನಕನಕದ ಸಮಸ್ಯೆ ಇರಬಹುದು ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಇಲ್ಲದೇ ಇರೋದಿರಬಹುದು ಇವೆಲ್ಲಕ್ಕೂ ಕೂಡ ಅನುಕೂಲವಾಗುವಂಥದ್ದು ಹಾಗಾಗಿ ವೀಕ್ಷಕರೇ ಎಲ್ಲರೂ ಕೂಡ ಈ ಬನ್ನಿ ಮರವನ್ನು ಜೋಪಾನವನ್ನು ಮಾಡೋಣ ಕೇವಲ ಆರ್ಥಿಕ ಪರಿಸ್ಥಿತಿಗಷ್ಟೇ ಅಲ್ಲ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇದೆ ಅದನ್ನು ಮತ್ತೊಮ್ಮೆ ಹೇಳೋಣ ಇದರಿಂದ ಸಾಕಷ್ಟು ಪ್ರಯೋಜನಕಾರಿಯಾಗಿರೋದ್ರಿಂದ ಈ ವೃಕ್ಷವನ್ನು ಬೆಳೆಸೋದನ್ನು ಕೂಡ ನಾವು ಮರೆಯೋದು ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಮುಂದಿನ ವಾರದಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೆ ನಮಸ್ತೆ